ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಹೊಸ ವಿಡಿಯೋ ಜೊತೆ, ಒಂದಷ್ಟು ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ನಾವು ಭಾರತೀಯರಲ್ಲವೋ, ವಿಶಾಲ ಹೃದಯದವರು. ಒಂದು ತಿನ್ ಊಟ ಬೇಕಾದ್ರೂ ಬಿಡ್ತೀವಿ, ದೇವ್ರ ದೀಪ ಹಚ್ಚೋದು ಬಿಡಲ್ಲ. ಅದು ಬೇಕಾದ್ರೆ ಎಂತ ಪ್ಯಾಂಡೆಮಿಕ್ ಆದ್ರೂ ಇರಲಿ, ಏನಾದ್ರೂ ಏನೇ ಆರೋಗ್ಯದ ಸಮಸ್ಯೆ ಇರಲಿ, ಏನೇ ಇರಲಿ, ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಭಾರತದಲ್ಲಿ ಎಷ್ಟೊಂದು ಬೇಡಿಕೆ ಇರ್ಬೋದು ಈ ಬತ್ತಿಗಳಿಗೆ, ಎಷ್ಟೊಂದು ಬಿಸ್ನೆಸ್ ನಡೀತಾ ಇರ್ಬೋದು ಅಂತ. ಸ್ನೇಹಿತರೆ, ಇಂದಿನ ಬಿಸ್ನೆಸ್ ಹತ್ತಿಯ ಬತ್ತಿ ಬಿಸ್ನೆಸ್. ಸ್ನೇಹಿತರೆ, ಹತ್ತಿಯ ಬತ್ತಿಯಲ್ಲಿ ಬೇರೆ ಬೇರೆ ರೀತಿ ವಿಧ ಇದೆ. ಆಕ್ಚುಲಿ ನೋಡಿ, ಇಲ್ಲಿದೆ, ಇದು ಆಕ್ಚುಲಿ ಹಣತೆ ಅಂತ ಹೇಳ್ತಾರೆ. ಸೊ ಹಣತೆ ರೀತಿ ಮಾಡ್ಬೋದು, ಸೊ ಉದ್ದ ಉದ್ದ ಏನು ಬತ್ತಿ ಬರುತ್ತೆ ಆ ರೀತಿ ಮಾಡ್ಬೋದು, ಹಾಗೆ ಗೆಜ್ಜೆ ಸರ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಇದು ಮೂರು ಮೇನ್ ರೀತಿ ಆಯಿತು. ಸೊ ಇದಲ್ಲದೆ ಇನ್ನೂ ಅನೇಕ ರೀತಿಯ ಕಲರ್ ಕಲರ್ ಬತ್ತಿಗಳನ್ನು ಮಾಡ್ತಾರೆ, ಬೇರೆ ಬೇರೆ ವಿವಿಧವಾದ ರೀತಿಗಳಿದ್ದಾವೆ. ಆದರೂ ಕೂಡ ನಾನು ನಿಮಗೆ ಬೇಸಿಕ್ ಆಗಿ ಯಾವುದನ್ನು ಮಾಡುವಂಥದ್ದು, ಬೇಸಿಕ್ ಆಗಿ ಯಾವುದು ಜಾಸ್ತಿ ಸೆಲೆಕ್ಟ್ ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಈ ಬಿಸ್ನೆಸ್ಸಿನ ತುಂಬ ಇಂಪಾರ್ಟೆಂಟ್ ಇದೇನು ಗೊತ್ತಾ, ಇದರಲ್ಲಿ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ, ಲೈಸೆನ್ಸ್ ಬೇಕಾಗಿಲ್ಲ, ಅತಿ ಹೆಚ್ಚಿನ ಬಂಡವಾಳ ಕೂಡ ಬೇಕಾಗಿಲ್ಲ, ಲಾಭ ಕೂಡ ಅಮೇಝಿಂಗ್ ಆಗಿದೆ, ಈವನ್ ಫ್ಯಾಕ್ಟ್ರಿ ಕೂಡ ಬೇಕಾಗಿಲ್ಲ. ನೀವು ನಿಮ್ಮ ಮನೆಯವರು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಸ್ಮಾಲ್ ರೂಮಲ್ಲಿ, ಇರೋ ರೂಮಲ್ಲೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಹಾಗೆ ಯಾವುದೇ ರೀತಿಯ ಬ್ರ್ಯಾಂಡ್ ಕಾಂಪಿಟೇಷನ್ ಕೂಡ ಇಲ್ಲ ಸ್ನೇಹಿತರೆ. ಬೇಕಾದ್ರೆ ನೀವೇ ಆ್ಯಕ್ಚುಲಿ ನಿಮ್ಮದೇ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಬೋದು. ಹೌದು, ತುಂಬ ಆನ್ಲೈನಲ್ಲಿ ಏನು ಇದನ್ನು ಸೇಲ್ ಮಾಡ್ತಿದ್ದಾರೆ, ಅವರು ತಮ್ಮದೇ ಆದಂಥ ಒಂದು ಬ್ರ್ಯಾಂಡನ್ನು ಸ್ಟಿಕ್ಕರನ್ನು ಮಾಡಿ ಹಾಕ್ತಾ ಇದ್ದಾರೆ, ಏನು ರಿಜಿಸ್ಟರ್ಡ್ ಬ್ರ್ಯಾಂಡ್ ಏನಲ್ಲ. ಬಟ್ ನೀವು ಬೇಕಾದರೆ ಈ ಬಿಸ್ನೆಸ್ಸಲ್ಲಿ ನಿಮ್ಮ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಬೋದು. ಯಾಕಂದರೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಹಾಗೆ ಇದನ್ನು ಎಲ್ಲೆಲ್ಲಿ ಸೇಲ್ ಮಾಡ್ಬೋದು ನೀವು, ಪ್ಲಸ್ ಇದನ್ನು ಮಾಡೋದು ಹೇಗೆ, ಹಾಗೆ ಕೊನೆಯಲ್ಲಿ ಎಷ್ಟು ಪ್ರಾಫಿಟ್ ಕೂಡ ನಿಮಗೆ ಸಿಗುತ್ತೆ. ಡೆಫಿನೆಟ್ಲಿ ಇಲ್ಲಿ ಅಮೇಝಿಂಗ್ ಆಗಿ ಪ್ರಾಫಿಟ್ ಇದೆ. ವಿಡಿಯೋ ಪೂರ್ತಿ ಬಂಡವಾಳ, ಈ ಬಿಸ್ನೆಸ್ ಮಾಡಬೇಕಂದ್ರೆ ಮೇನ್ ಬೇಕಾಗಿರುವಂಥದ್ದು ಹತ್ತಿ ಸ್ನೇಹಿತರೆ. ಹತ್ತಿ ನಿಮಗೆ 100 ರುಪೀಸ್ ಪರ್ ಕಿಲೋ ಸಿಗುತ್ತೆ, ನಿಮಗೆ ಮಿನಿಮಮ್ 100 ರುಪೀಸ್ ಪರ್ ಕಿಲೋ ಸಿಗುತ್ತೆ. ಕ್ವಾಲಿಟಿ ವೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, 100 ಇಂದ 150 ರುಪೀಸ್ ಇರ್ಬೋದು. ಬಟ್ indiamart.com ಅಥವಾ ಯಾವುದೇ ಹೋಲ್ಸೇಲ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಯಶವಂತಪುರ RMC ಯಾರ್ಡ್ ಇರ್ಬೋದು, KR ಮಾರ್ಕೆಟ್ ಇರ್ಬೋದು, ಅಲ್ಲೆಲ್ಲ ನಿಮಗೆ 100 ರುಪೀಸ್ ಪರ್ ಕಿಲೋ ಹತ್ತಿ ಸಿಗುತ್ತೆ ಸ್ನೇಹಿತರೆ. ಏನು ನೀವು ಬತ್ತಿ ಮಾಡ್ತೀವಲ್ಲ, ಸೊ ಆ ರೀತಿ ಹತ್ತಿ ಸಿಗುತ್ತೆ. ಬಟ್ ನೀವೇನಾದರೂ ಹೊರಗಡೆ ನಿಮ್ಮನೆ ಸುತ್ತಮುತ್ತಲಿರೋ ಅಂಗಡಿಲಿ ತೊಗೊಳಕ್ಕೆ ಹೋದ್ರೆ ಡೆಫಿನೆಟ್ಲಿ ಜಾಸ್ತಿ ರೇಟ್ ಇರುತ್ತೆ. ನಾನು ಹೋಲ್ಸೇಲ್ ಬೆಲೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾವುದೇ ಬಿಸ್ನೆಸ್ ಇರ್ಬೋದು, ನೀವು ದೊಡ್ಡದು ಮಾಡ್ತಾ ಡೆಫಿನೆಟ್ಲಿ ಹೋಲ್ಸೇಲ್ ಮೇಲೆ ಡಿಪೆಂಡ್ಸ್ ಆಗಬೇಕಾಗತ್ತೆ. ಸೊ 100 ರುಪೀಸ್ ಪರ್ ಕಿಲೋ ಸಿಗುತ್ತೆ ಸ್ನೇಹಿತರೆ. ಸೊ ಇದನ್ನು ನೀವು ಎಷ್ಟು ಕೆ ಜಿ ಬೇಕು ಡಿಪೆಂಡ್ಸ್ ಆನ್ ನೀವು ತೊಗೊಂಬರ್ಬೋದು. ನೆಕ್ಸ್ಟ್ ಬೇಕಾಗಿರೋದು ಒಂದು ಸೀಲಿಂಗ್ ಮಷಿನ್, ಇದು ನಿಮಗೆ 1000 ರುಪೀಸ್ಗೆ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ. ಆಫ್ಲೈನಲ್ಲಿ ನಿಮಗೆ ಸೊ ಹತ್ತಿರದ ಎಲೆಕ್ಟ್ರಾನಿಕ್ ಸ್ಟೋರ್ಗಳಲ್ಲಿ ಪ್ಲಾಸ್ಟಿಕ್ ಏನಿದೆ ಮಾರ್ತಾರೆ, ಸೊ ಅಲ್ಲೂ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬೇಕಾಗಿರುವಂಥದ್ದು ಪಿಪಿ ಕವರ್ಗಳು ಸ್ನೇಹಿತರೆ. ಪಿಪಿ ಕವರ್ಗಳು ನಿಮಗೆ 6x4 ನೆನಪಿರಲಿ, 6x4 ಬೇಕಾಗುತ್ತೆ ಸ್ನೇಹಿತರೆ. ಸೊ 6x4 ಅಥವಾ 4x4 ಪಿಪಿ ಕವರ್ಗಳನ್ನು ತಂದುಕೊಂಡು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಹೌದು, ನೀವು ಯಾವ ರೀತಿ ಬತ್ತಿ ಮಾಡ್ತಾ ಇದ್ರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಈ ಪಿಪಿ ಕವರ್ಗಳು ನಿಮಗೆ 150 ರುಪೀಸಿಂದ 180 ರುಪೀಸ್ ಪರ್ ಕಿಲೋ ಸಿಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬೇಕಾಗಿರುವಂಥದ್ದು ಒಂದು ವೇಯಿಂಗ್ ಮಷಿನ್, ಇದನ್ನು ಎಷ್ಟು ಅಂತ ಹಾಕಬೇಕಲ್ವಾ, ಸೊ ಅದಕ್ಕೋಸ್ಕರ ಬೇಕಾಗಿರೋದು ಒಂದು ವೇಯಿಂಗ್ ಮಷಿನ್. ವೇಯಿಂಗ್ ಮಷಿನ್ ನಿಮಗೆ ಅರೌಂಡ್ 200 ಇಂದ 300 ವರೆಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಥವಾ ಲೋಕಲ್ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ ಇವಾಯಿತು ಬಂಡವಾಳ. ಸೊ ಓವರಾಲ್ ಆಗಿ ಕೇವಲ 2000 ಬಂಡವಾಳ, ತತ್ರ 2000 ಬಂಡವಾಳ ನಿಮಗೆ ಬೇಕಾಗುತ್ತೆ ಸ್ನೇಹಿತರೆ. ಆದರೆ ನೆನಪಲ್ಲಿರಲಿ, ಇದರೊಂದು ಸ್ಟಿಕ್ಕರ್ ಹಾಕಬೇಕು ಸ್ಮಾಲ್ ಆಗಿ ಒಂದು. ಸೊ ಈ ಥರ ಒಂದು ಸ್ಮಾಲ್ ಸ್ಟಿಕ್ಕರ್ ಹಾಕ್ತೀನಿ ಅಂತಂದರೆ, ನೀವು ಚಿಕ್ಕದಾಗಿ ನಿಮ್ಮ ಸುತ್ತಮುತ್ತಲ ಇರುವಂತಹ ಯಾವುದೇ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಅಥವಾ ನಿಮ್ಮನೆಯಲ್ಲೇ ಒಂದು ಪ್ರಿಂಟರ್ ಇದ್ದರೆ ಡೆಫಿನೆಟ್ಲಿ ಒಂದು ಈ ಥರ ಸ್ಟಿಕ್ಕರನ್ನು ನೀವೇ ರೆಡಿ ಮಾಡ್ಬೋದು ಸರ್. ನೀವೇ ರೆಡಿ ಮಾಡಿಬಿಟ್ಟು, ನೀವೇ ಡಿಸೈನ್ ಮಾಡಿ, ಮೊಬೈಲಲ್ಲಿ ಡಿಸೈನ್ ಮಾಡಿಬಿಟ್ಟು ಇದನ್ನು ಪ್ರಿಂಟ್ ತೆಗೆದುಬಿಟ್ಟು ಇದರೊಳಗಡೆ ಹಾಕ್ಬೋದು ಸ್ನೇಹಿತರೆ. ನೆನಪಿರಲಿ, ಸ್ಟಿಕ್ಕರ್ನ ಇದ್ರ ಮೇಲೆ ಪೇಸ್ಟ್ ಮಾಡಲೇಬೇಕಂತೇನಿಲ್ಲ, ಅದಕ್ಕೋಸ್ಕರ ನಾರ್ಮಲ್ ಪೇಪರಲ್ಲೂ ಕೂಡ ಪ್ರಿಂಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ಬಿಟ್ಟು ಇದರೊಳಗಡೆ ಸೇರಿಸ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಹಾಗಾದರೆ ಇದನ್ನು ಮಾಡೋದಕ್ಕೆ ಸ್ನೇಹಿತರೆ, ಇದನ್ನು ವಿತ್ ಮಷಿನ್ ಅವ್ರು ವಿದೌಟ್ ಮಷಿನ್ ಎರಡು ರೀತಿಯಲ್ಲಿ ಕೂಡ ಮಾಡ್ಬೋದು. ಬಟ್ ವಿತ್ ಮಷಿನ್ ನಿಮಗೆ ತುಂಬ ಕಾಸ್ಟ್ ಆಗುತ್ತೆ, ಮಷಿನ್ ನಿಮಗೆ ಅರೌಂಡ್ 15,000 ರುಪೀಸ್ ಆಗಿಬಿಡುತ್ತೆ. ಸೊ ಅದ್ರ ಬದಲು ನೀವೇ ಕೈಯಿಂದ ನೀವು ಈ ಕಾಟನ್ ಮಿಕ್ಸ್ಗಳನ್ನ ಮಾಡ್ಬೋದು ಸ್ನೇಹಿತರೆ. ಆಲ್ಮೋಸ್ಟ್ ಲೇಡೀಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಕಾಟನ್ ಮಿಕ್ಸನ್ನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಮಾಡಬೇಕಾಗತ್ತೆ. ಮಾಡಿದ ನಂತರ ಮೊದಲನೇದಾಗಿ 4x4 ಇದಕ್ಕೆ ಸ್ಟಾರ್ಟಿಂಗ್ ಮಾಡೋಕ್ಕೆ ಮುಂಚೆ ಈ ಥರದ ಒಂದು ಸ್ಟಿಕ್ಕರನ್ನು ರೆಡಿ ಮಾಡಿಟ್ಕೊಳ್ಳಿರಿ. ನಾನು ಮುಂಚೆನೇ ಹೇಳ್ತೀನಿ, ಹತ್ತಿರದ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ನಿಮ್ಮದೇ ಆದಂಥ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ SRS ದೀಪದ ಬತ್ತಿಗಳು, ಅದೇ ರೀತಿ ನಿಮ್ಮದೊಂದು ಹೆಸರಾಗ್ಬಿಟ್ಟು ದೀಪದ ಬತ್ತಿಗಳು ಅಂತ ಹಾಕ್ಬಿಟ್ಟು ನಿಮ್ಮ ಫೋನ್ ನಂಬರ್ ಇರಲಿ, ಡೆಫಿನೆಟ್ಲಿ ನಿಮ್ಮದೊಂದು ಫೋನ್ ನಂಬರ್ ಇರಲಿ. ಯಾವುದೇ ರೀತಿ ರಿಜಿಸ್ಟರ್ಡ್ ನೇಮ್ ಎಲ್ಲ ಏನೂ ಬೇಕಾಗಿಲ್ಲ, ನಿಮ್ಮದೊಂದು ಫೋನ್ ನಂಬರ್, ನಿಮ್ಮ ಹೆಸರು, ದೀಪದ ಬತ್ತಿಗಳು ಅಂತ ಹಾಕ್ಬಿಟ್ಟು ಮಾಡ್ಬೋದು. ಸ್ನೇಹಿತರೆ, ನೀವು ಇದರಲ್ಲಿ 4x4 ಅಥವಾ 4x6 ಕವರ್ಗಳಲ್ಲಿ 8 ಗ್ರಾಮ್ ನೆನಪಿರಲಿ, 8 ಗ್ರಾಮ್ ಬತ್ತಿಗಳನ್ನು ಹಾಕಬೇಕಾಗುತ್ತೆ. ಯಾವ ರೀತಿ ಬತ್ತಿಗಳು ಹಾಕ್ತೀರಾ ಸ್ನೇಹಿತರೆ? ನೀವು ಮೂರು ರೀತಿಯ ಬತ್ತಿಗಳು ತುಂಬ ಸೇಲ್ ಆಗುವಂಥದ್ದು. ಒಂದು ಹಣತೆ, ಇಲ್ಲೇ ತೋರಿಸ್ತಾ ಇದ್ದೀನಿ, ಇತ್ತ ಹಣತೆ ರೀತಿದು. ಸೊ ಒಂದನೇದಾಗಿ ಹಣತೆ,
ಎರಡನೇದಾಗಿ ಉದ್ದುದ್ದ ಬತ್ತಿಗಳು, ಉದ್ದ ಬತ್ತಿ ಬರತ್ತಲ್ವಾ, ಸೊ ಅದನ್ನ ಕಾಟನ್ ವಿಕ್ ಅಂತ ಏನ್ ಹೇಳ್ತಾರೆ. ಸೊ ವಿಕ್ಸ್ ಟೈಪ್ ಅಲ್ಲಿ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಗೆಜ್ಜೆ ಸರ ಅಂತ ಹೇಳ್ಬಿಟ್ಟು, ಅದು ಕೂಡ ತುಂಬಾ ಪಾಪ್ಯುಲರ್. ಸೊ ಗೆಜ್ಜೆ ಸರ, ಏನ್ ಹಣತೆ ಮತ್ತು ಉದ್ದ ಬತ್ತಿಗಳು ಏನ್ ಇರ್ತವೆ, ಸೊ ಈ ಮೂರು ರೀತಿಗಳನ್ನು ಕೂಡ ನೀವು ಮಾಡ್ಬೋದು ಸ್ನೇಹಿತರೆ. ಸೊ ಮೂರು ಯಾವುದೇ ಇರಲಿ, ಅದನ್ನೇ ನೀವು 8 ಗ್ರಾಮ್ ಪ್ರತಿ ಪ್ಯಾಕೆಟ್ ನಲ್ಲಿ 8 ಗ್ರಾಮ್ ಅನ್ನ ಹಾಕ್ಬಿಟ್ಟು ಮಾಡ್ಬೇಕು, ಸೀಲ್ ಮಾಡ್ಬೇಕಾಗುತ್ತೆ. ಏನ್ ಸೀಲಿಂಗ್ ಮಷೀನ್ ಇರುತ್ತೆ, ಸೊ ಆ ಸೀಲಿಂಗ್ ಮಷೀನ್ ಮೂಲಕ ಸೀಲ್ ಮಾಡಿ, ಸೊ ಇವುಗಳನ್ನ ಒಂದೊಂದು ಬಂಡಲ್ ಫುಲ್ ಬಂಡಲ್ ಮಾಡ್ಬೇಕಾಗುತ್ತೆ. ಯಾವುದೇ ರೀತಿ ಇದಕ್ಕೆ ಶೀಟ್ಗೆ ಪಿನ್ ಮಾಡೋದು ಏನು ಬೇಕಾಗಿಲ್ಲ. ಒಂದು ಬಿಗ್ ಕವರ್ ತಗೊಳ್ಳಿ, ಅರೌಂಡ್ 15x15 ಇಲ್ಲ 10x10 ಕವರ್ ತಗೊಂಡು ಅದರಲ್ಲಿ ಇದನ್ನ ಒಂದು 100 ಇಂದ 200 ಪೀಸಸ್ ಅನ್ನ ಹಾಕ್ಬಿಟ್ಟು ಸೇಲ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಪ್ರತಿ ಶಾಪ್ ಮುಂದಿನ ವಿಚಾರ ಬಂದ್ಬಿಟ್ಟು ಇದನ್ನ ಎಲ್ಲೆಲ್ಲಿ ಸೇಲ್ ಮಾಡ್ಬೋದು ಸ್ನೇಹಿತರೆ. ಇದನ್ನ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಕಡೆ ಸೇಲ್ ಮಾಡ್ಬೋದು. ಮೊದಲನೇದಾಗಿ ಆನ್ಲೈನ್ ಹೇಳ್ಬಿಡ್ತೀನಿ, ಅಮೆಜಾನ್ ಪ್ಯಾಂಟ್ರಿ, ಫ್ಲಿಪ್ಕಾರ್ಟ್ದು ಕೂಡ ಪ್ಯಾಂಟ್ರಿ ಇದೆ, ಸೊ ಅಲ್ಲೂ ಸೇಲ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಇದು indiamart.com ನಿಮ್ಮದೇ ಒಂದು ಸರ್ವಿಸಸ್ನ ಲೀಸ್ಟ್ ಮಾಡಿಬಿಟ್ಟು ಅಲ್ಲೂ ಕೂಡ ಬೇರೆ ಬೇರೆ ದೇಶದ, ನಮ್ಮ ಇಡೀ ದೇಶದ ಬೇರೆ ಬೇರೆ ಭಾಗಗಳಿಗೆ ಈ ಥರ ರೆಡಿ ಪ್ಯಾಕೆಟ್ಗಳನ್ನು ಸೇಲ್ ಮಾಡೋದಷ್ಟೇ. ಒಂದು ವೇಳೆ ನೀವೇ ಮಾರ್ಕೆಟಿಂಗ್ ಮಾಡ್ತೀರಾ ಅಂತಂದ್ರೂ ಕೂಡ ಡೆಫಿನೆಟ್ಲಿ ನಿಮ್ಮ ಸುತ್ತಮುತ್ತಲಿರುವಂಥ ಗ್ರಂಥಿಗೆ ಅಂಗಡಿ ಇರ್ಬೋದು, ದೇವಸ್ಥಾನದ ಅಕ್ಕಪಕ್ಕಡಿಗಳ ಪಕ್ಕದಲ್ಲಿರುವಂಥ ಅಂಗಡಿಗಳು, ಸೊ ಎಲ್ಲ ಕಡೆ ಕೂಡ ನೀವು ಸೇಲ್ ಮಾಡ್ಬೋದು. ಈವನ್ ಹೋಲ್ಸೇಲರ್ಗೂ ಕೂಡ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಯಶವಂತಪುರ, ನನಗೆ ಗೊತ್ತಿರುವಂತೆ ಬೆಂಗಳೂರಿನ ಯಶವಂತಪುರ RMCR KR Market ಬೆಂಗಳೂರಿನ KR Market ಇಂದ ಅಲ್ಲೆಲ್ಲ ತುಂಬ ಹೋಲ್ಸೇಲರ್ಸ್ಗಳಿದ್ದಾರೆ, ಅವ್ರಿಗೂ ಕೂಡ ನೀವು ಬಂಡಲ್ ಬಂಡಲ್ ಗಟ್ಟಲೆ ಕೊಡ್ಬೋದು ಸ್ನೇಹಿತರೆ. ಸೊ ಒಂದು ಬಂಡಲಲ್ಲಿ ಒಂದು 100 ಪೀಸ್ ಇದೆ, 100-200 ಪೀಸ್ ಇದ್ರು ಕೂಡ ಅಂಥದ್ದು 10, 20, 30 ಬಂಡಲ್ಗಳನ್ನು ಕೂಡ ಅವರು ಪರ್ಚೇಸ್ ಮಾಡ್ತಾರೆ. ಸೊ ಅದನ್ನು ಕೂಡ ನೀವು ಕೊಡ್ಬೋದು ಸ್ನೇಹಿತರೆ. ಇದು ಡಿಪೆಂಡ್ಸ್ ಆನ್ ನಿಮ್ಗೆ ಎಷ್ಟು ಮಾಡೋಕ್ಕಾಗತ್ತೆ, ನೀವು ಮಾಡಬೇಕಲ್ವಾ, ಕೈಯಲ್ಲಿ ಮಾಡೋದಿದೆ ಆ್ಯಕ್ಚುಲಿ. ಈವನ್ ಮಷಿನರಿಗಳು ಕೂಡ ಇದೆ, ಬಟ್ ನಾನು ಮಷಿನರಿನ ಅಷ್ಟು ರೆಕಮೆಂಡ್ ಮಾಡಲ್ಲ, ಫಸ್ಟ್ ಕೈಯಲ್ಲಿ ಮಾಡಿ. ಸೊ ಯಾವಾಗ ಇಂಪ್ರೂವ್ಮೆಂಟ್ ಆಯಿತು ಆವಾಗ ನೀವು ಮಷಿನರಿ ಕೂಡ ತೊಗೊಬೋದು ಸ್ನೇಹಿತರೆ. ಡೆಫಿನೆಟ್ಲಿ ಆ ಥರ ಕಾಟನ್ ವಿಕ್ ಮಾಡುವಂಥ ಮಷಿನರಿಗಳು ಕೂಡ ಇದೆ, ಸೊ ಅದನ್ನು ಕೂಡ ಬೇಕಾದ್ರೆ ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ, ಇಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಇದನ್ನು ಕೂಡ ನೀವು ಪರ್ಚೇಸ್ ಮಾಡಿ ಮಾಡಿ. ಮುಂದಿನ ವಿಚಾರ ಬಂದ್ಬಿಟ್ಟು ಪ್ರಾಫಿಟ್ ಸ್ನೇಹಿತರೆ. ನಾವು ಮುಂಚೆನೇ ತಿಳಿಸಿದಂಗೆ ಒಂದು ಅರೌಂಡ್ ಪರ್ ಕಿಲೋ 100 ರುಪೀಸ್ ಅಂತ ಇಟ್ಕೊಳ್ಳೋಣ. 100 ಕಮ್ಮಿನೂ ಸಿಗುತ್ತೆ, 80 ರುಪೀಸ್ಗೂ ಸಿಗುತ್ತೆ, ಜಾಸ್ತಿಗೂ ಸಿಗುತ್ತೆ. ಸೊ ಓವರಾಲ್ ಆಗಿ ಒಂದು 100 ರುಪೀಸ್ ಪರ್ ಕಿಲೋ ಇಟ್ಕೊಂಡ್ರು ಕೂಡ ಪರ್ ಪ್ಯಾಕೆಟ್ ನಿಮಗೆ 8 ಗ್ರಾಮ್ ಇರುತ್ತೆ. ಸೊ ನಿಮಗೆ ಎಷ್ಟಾಗುತ್ತೆ ಸ್ನೇಹಿತರೆ, ಪರ್ ಕಿಲೋಗೆ ನಿಮಗೆ ಸಿಗುವ ಆಗುವಂಥ ಪ್ಯಾಕೆಟ್ಗಳು 125 ಪ್ಯಾಕೆಟ್ಗಳು ಸ್ನೇಹಿತರೆ. ಹೌದು, 125 ಪ್ಯಾಕೆಟ್ ಆಗುತ್ತೆ ಈ ಥರದ್ದು, ನಾನು ನೀನು ತೋರಿಸ್ತಿದ್ದೀನಲ್ಲ. ಸೊ ಈ ಥರ 125 ಪ್ಯಾಕೆಟ್ ಆಗುತ್ತೆ. ಸೊ 125 ಪ್ಯಾಕೆಟನ್ನು ರೀಟೇಲಲ್ಲಿ ಎಷ್ಟಕ್ಕೆ ಸೇಲ್ ಮಾಡ್ಬೋದು ಸ್ನೇಹಿತರೆ? ಇದು ಈ ಥರದ ಒಂದು ಪ್ಯಾಕೆಟ್ ನಿಮಗೆ 10 ರುಪೀಸ್ಗೆ ಸೇಲ್ ಆಗುತ್ತೆ ಮಾರ್ಕೆಟ್ನಲ್ಲಿ, ರೀಟೇಲ್ ಅವ್ರು ಸೇಲ್ ಮಾಡ್ತಾರೆ. ಬಟ್ ಅಂಗಡಿಗಳವರಿಗೆ ನೀವು 8 ರುಪೀಸ್ಗೆ ಕೊಡಬೇಕಾಗತ್ತೆ, 2 ರೂಪಾಯಿ ಮಾರ್ಜಿನ್ ಕೊಡಬೇಕಾಗತ್ತೆ. ಸೊ 8 ರುಪೀಸ್ ಸೇಲ್ ಮಾಡಿದ್ರು ಕೂಡ 125 ಪ್ಯಾಕೆಟ್ಗಳಿಗೆ ನಿಮಗೆ ಸಿಗುವ ಬೆಲೆ 1000 ರೂಪಾಯಿ ಸ್ನೇಹಿತರೆ. ಹೌದು ಸ್ನೇಹಿತರೆ, 1000 ರೂಪಾಯಿ ಸಿಗುತ್ತೆ. ಇದರಲ್ಲಿ ನೀವು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಎಷ್ಟು ಸ್ನೇಹಿತರೆ? ನೀವು ಮಾಡಿರುವಂಥ ಇನ್ವೆಸ್ಟ್ಮೆಂಟ್ 100 ರುಪೀಸ್ ರಾ ಮಟೀರಿಯಲ್ಗೆ ಒಂದು 100 ರುಪೀಸ್ ಪ್ಯಾಕೆಟ್ಗಳಿರ್ಬೋದು, ಬೇರೆ ಬೇರೆ ಇದು ಒಂದು ವೇಳೆ ಯಾರನ್ನಾದರೂ ಕೆಲಸಕ್ಕೆ ತೊಗೊಂಡಿದ್ದಿರ್ಬೋದು, ಕರೆಂಟ್ ಪವರ್ ಬಿಲ್ ಇರ್ಬೋದು. ಸೊ ಆ್ಯಕ್ಚುಲಿ ಜಾಸ್ತಿನೇ ಆಯಿತು, ನಾನು ಆ್ಯಕ್ಚುಲಿ 125 ಪ್ಯಾಕೆಟ್ಗೆ 100 ರೂಪಾಯಿ ಏನು ಬೇಕಾಗಲ್ಲ, ಬಟ್ ಆದರೂ ಕೂಡ ಅರೌಂಡ್ 200 ರುಪೀಸನ್ನು ನೀವೇನಾದರೂ ಮೈನಸ್ ಮಾಡಿದ್ರು ಕೂಡ ನಿಮಗೆ ಉಳಿಯೋ ಲಾಭ 800 ರುಪೀಸ್ ಅಂತ ಹೇಳಿ ನೆನಪಲ್ಲಿ ಇಟ್ಕೊಳ್ಳಿ. 125ರ ಒಂದು ಪ್ಯಾಕೆಟ್ ಮಾಡಿದ್ರು ಕೂಡ ನಿಮಗೆ 800 ರುಪೀಸ್ ಲಾಭ ಸಿಗುತ್ತೆ. ಸೊ ನೀವೇ ಯೋಚನೆ ಮಾಡಿ, 125ರದ್ದು ಒಂದು ಬಂಡಲ್ ಮಾಡಿಬಿಟ್ಟು ಒಂದೇ ಶಾಪ್ಗೆ ಹಾಕ್ಬಿಡ್ಬೋದು. ಒಂದು ವೇಳೆ ಗುರ್ತಿರೋರು ಪರಿಚಯದವರು ಇದ್ರೆ, ಇಲ್ಲಾಂತಂದರೆ ಹೋಲ್ಸೇಲರ್ಗೂ ಕೂಡ ಜಾಸ್ತಿ ಕೊಡ್ಬೋದು ಸ್ನೇಹಿತರೆ. ಸೊ ಇವಾಗ ನಿಮಗೆ ಹೋಲ್ಸೇಲರಲ್ಲಿ ಇಷ್ಟು ಸಿಗುತ್ತೆ ಸ್ನೇಹಿತರೆ. ಹೋಲ್ಸೇಲರ್ ಅವರು ಈ ಥರ ಅದು ಒಂದು ಪ್ಯಾಕೆಟ್ ನಿಮಗೆ 5 ರುಪೀಸ್ಗೆ ಕೊಡ್ತಾರೆ ಸ್ನೇಹಿತರೆ. ಹೌದು, ಅವರು ಆ 50% ಮಾರ್ಜಿನ್ ಕೇಳ್ತಾರೆ. ಸೊ 5 ರುಪೀಸ್ಗೆ ಕೊಟ್ಟು ನಿಮಗೆ ಸಿಗುವ ಲಾಭ, ಸಿಗೋ ರೆವೆನ್ಯೂ 625 ರೂಪಾಯಿ ಸ್ನೇಹಿತರೆ. ಸೊ 625ರಲ್ಲಿ ಡೆಫಿನೆಟ್ಲಿ ನೀವು ಖರ್ಚು ಮಾಡಿರುವಂಥದ್ದು 200 ರುಪೀಸ್. ಈವನ್ 200 ರುಪೀಸ್ಗಿಂತ ಕಮ್ಮಿ ಕೂಡ ಖರ್ಚಲ್ಲಿ ಇದನ್ನು ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಹೋದರೂ ಕೂಡ ನಿಮಗೆ ಉಳಿಯೋ ಲಾಭ 425 ರೂಪಾಯಿ ಸ್ನೇಹಿತರೆ. ನೆನಪಲ್ಲಿ ಇಟ್ಕೊಳ್ಳಿ, ಪರ್ ಕಿಲೋ ಸೇಲ್ ಮಾಡಿದ್ರೆ 425 ರೂಪಾಯಿ ನೀವು ಲಾಭ ಮಾಡ್ಬೋದು ಹೋಲ್ಸೇಲಲ್ಲಿ. ಆದರೆ ಹೋಲ್ಸೇಲ್ ಅವರು 125 ಪ್ಯಾಕೆಟ್ ತೊಗೊಂತಾರ? ಇಲ್ಲ, ಅವ್ರು ಆ್ಯಕ್ಚುಲಿ ಒಂದೇ ಸಲ 200, 300 ಅತ್ರ 500 ಪ್ಯಾಕೆಟ್ಗಳ ತನಕ ತೊಗೊಂತಾರೆ ಸ್ನೇಹಿತರೆ. ಆವಾಗ ನಿಮ್ಮ ಲಾಭ ಇದು x5, ಅತ್ರ 2000 ರುಪೀಸ್ ಲಾಭ ಮಾಡ್ಬೋದು. ಇಲ್ಲ ರೀಟೇಲಲ್ಲೇ 125ನ್ನು ಅಥವಾ 200, 300 ಸೇಲ್ ಮಾಡಿದ್ರು ಕೂಡ 2-2.5 ಸಾವಿರ ರೂಪಾಯಿ ಲಾಭ ಮಾಡ್ಬೋದು ಸ್ನೇಹಿತರೆ. ಇನ್ನು ನೀವೇನಾದರೂ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿದ್ದೀರಾ, indiamart.com ಅಲ್ಲಿ ರಿಜಿಸ್ಟರ್ ಮಾಡಿದ್ದೀರಾ, ಆವಾಗ ನಿಮಗೆ ಆಲ್ ಓವರ್ ಇಂಡಿಯಾದಿಂದ ಆರ್ಡರ್ ಸಿಗುತ್ತೆ. ಸೊ ಆವಾಗ ಕೂಡ ನೀವು 100,000 ರೂಪಾಯಿಯ ಸಂಪಾದನೆಯನ್ನು ಮಾಡ್ಬೋದು ಸ್ನೇಹಿತರೆ. ಸೊ ಒಂದು ಉತ್ತಮವಾದ ಬಿಸ್ನೆಸ್ ಇದು, ಯಾವತ್ತೂ ನಿಲ್ಲದೇ ಇಲ್ಲ ಅಂತೀನಿ. ಡೆಫಿನೆಟ್ಲಿ ನಾನು ಮುಂಚೆನೇ ಹೇಳ್ದಂಗೆ ತುಂಬ ಅನುಕೂಲ ಇದೆ ಆ್ಯಕ್ಚುಲಿ. ಸ್ಟಾರ್ಟಿಂಗಲ್ಲಿ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಆರಾಮಾಗಿ ಮಾಡ್ಬೋದು, ಮನೆಯಲ್ಲಿ ಕುತ್ಕೊಂಡು ಮಾಡ್ಬೋದು. ದಯವಿಟ್ಟು ಈ ಥರದ ಒಂದು ಬಿಸ್ನೆಸ್ಸನ್ನು ಟ್ರೈ ಮಾಡಿ,
ಜೀವನದಲ್ಲಿ ಮುಂದೆ ಬನ್ನಿ, ಹಣ ಗಳಿಸಿ ಸ್ನೇಹಿತರೆ. ಸೊ ಇಂಥ ಒಂದು ಉತ್ತಮವಾದ ವಿಚಾರ ತಂದಿದ್ದಕ್ಕೆ ವಿಶೇಷ ಆದರೆ ನಿಮಗೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಸ್ನೇಹಿತರೆ ಇನ್ನೇನು 2 lakh ಸಬ್ಸ್ಕ್ರೈಬರ್ ಆಗೋದ್ರ ಹತ್ತಿರ ಇದೆ, ದಯವಿಟ್ಟು ಆದಷ್ಟು ಬೇಗ 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 ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ವಿಡಿಯೋಗಳನ್ನು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸ್ಬೇಕು. ನಮಸ್ಕಾರ.